ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಓದುತ್ತಿರುವ ಕಥೆಯ ಹೆಸರು ಪದವಿಯ ಅಪಾಯ. ಪದವಿಯ ಅಪಾಯ. ಈ ಬಾರಿ ನಾನು ಟಾಂಗಾ ಹುಸೇನ್ ಸಾಬಿ ಊರಿಗೆ ಹೋಗಿದ್ದಾಗ ಅವನು ಹಿಂದಿನ ದೊರೆಯನ್ನು ಕುರಿತು ಮಾತನಾಡುವಾಗ ಬೇರೆ ಒಬ್ಬ ದೊರೆಯ ಕಥೆಯನ್ನು ಹೇಳಿದ. ನಮ್ಮ ದೊರೆ ನಡ್ಕೊಂಡದ್ದು ಚೆನ್ನಾಗಿಲ್ಲ ಅಂತ ಹಿಂದೆ ಒಂದಿನ ನಾನು ನಿಮಗೆ ಅರಿಕೆ ಮಾಡಿದ್ನಲ್ಲ, ಎಲ್ಲ ದೊರೆಗಳು ಹಿಂಗಲ್ಲ, ಅವರ ಅಜ್ಜ ಅವರ ಅಪ್ಪನೇ ಎಷ್ಟು ಚೆನ್ನಾಗಿ ಬಾಳಿದ್ರು ಅಂತ ಹೇಳಿದೆ ನೋಡಿ. ಇರುತ್ತಾ ನಾಲ್ಕು ಜನದಲ್ಲಿ ಒಬ್ಬ ದೊರೆಯಾದವನು ನಮ್ಮ ಈ ದೊರೆ ಹಂಗೆ ತಪ್ಪಿ ನಡೆಯುತ್ತಾನೆ, ಇದು ಅರ್ಧ ಮನುಷ್ಯನ ತಪ್ಪು, ಇನ್ನು ಅರ್ಧ ಪದವಿ ತಪ್ಪು. ಒಂದ್ ಸಭೆಗೆ ಅಂತ ನಿಮ್ ಸೀಮೆಯಿಂದ ಸ್ವಾಮಿಗಳು ನೀವೆಲ್ಲ ನಮ್ಮ ಊರಿಗೆ ಆ ಬಾರಿ ಬಂದಿದ್ರಲ್ಲ, ಅದರ ಆಚೆಗೆ 10 ವರ್ಷದಲ್ಲಿ ನಿಮ್ಮ ಸಭೆ ತಿರುಗಿ ಇತ್ತ ಸೇರಿತು. ಎಲ್ಲಿಗೆ ಬರುತ್ತಾ ದಾರಿಯಲ್ಲಿ ಇರೋ ದೊಡ್ಡ ಊರಲ್ಲಿ ನೀವು ಅದಕ್ಕೆ ಬಂದಿದ್ರಿ, ನೆನಪಿದೆ ಅಲ್ಲ? ಹೌದು, ನಾನು ಜ್ಞಾಪಿಸಿಕೊಂಡೆ. ಅವನ ಮಾತು ದಿಟ. ನಿಮ್ಮ ಪಕ್ಕದ ರಾಜ್ಯದ ಊರಲ್ಲ ನೀ ಹೇಳೋದು? ಹೌದು, ಅದೇ. ನಾನು ಆ ಸಭೆಗೆ ಅಂತ ನಮ್ಮೂರಿನ ಹಿರಿಯರನ್ನ ಕರೆತಂದಿದ್ದೆ. ದೂರದಿಂದ ನಿಮ್ಮನ್ನ ನೋಡಿದೆ. 10 ವರ್ಷದ ಹಿಂದೆ ನಮ್ಮೂರಿಗೆ ಬಂದಿದ್ದವರು ಅಂತ ಗುರುತು ಹಿಡಿದೆ. ಎಲ್ಲ ಏನ್ ನೆನಪು ನಿನ್ನದು ಸಾಹೇಬ್? ನಾನು ಅಂತ ತಿಳಿದು ಮಾತನಾಡಿಸದಿದ್ದು ಬಿಟ್ಟೆಯಾ? ನಾನೇನು ಬಹಳ ಅಂತ ನಿಮ್ಮಂತವ್ರ ಹತ್ತಿರ ಬಂದು ನಾ ಇಂಥವನು ಅಂತ ನೆನಪು ಹೇಳಿ ಮಾತಾಡಲಿ? ಹಿರಿಯರೇ, ನೀವು ಜಗತ್ತಿ ಮೇಲೆ ಕುಂತಿರೋರು, ನಾನು ಕೆಳಗೆ ಕೂಡೋನು ಸಹಿತ ಅಲ್ಲ. ಆಚೆಯಲ್ಲಿದ್ದು ಕೂತೋರನ್ನ ನೋಡೋನು, ಹೊರಗೆ ಕಂಡಿದ್ರೆ ಕೈ ಮುಗಿತಿದ್ದೆ. ಯಾರೋ ಎಲ್ಲೋ ನೋಡಿದ ಹಂಗದೆ ಅಂತಿದ್ರಿ. ಹೌದು, ಕಂಡಿದ್ದೀರಿ ಅಂತ ನೆನಪು ಕೊಡುತ್ತಿದ್ದೆ. ಮಂಚದ ಮೇಲಿದ್ದವರು ನೀವು, ನನಗೆ ಕಂಡಿರಿ. ಪರಿಷೆಯಲ್ಲಿ ನಿಂತವ್ ನಾನು, ನಿಮ್ಗೆ ಹೇಗೆ ಕಾಣಬೇಕು? ಕಂಡಿದ್ರೆ ನಾನು ನಿನ್ನ ಮಾತನಾಡುತ್ತಿದ್ದೆ ಹುಸೇನ್ ಸಾಬ್. ಅದು ದಿಟ ಹಿರಿರೆ, ಆ ಊರಿಂದು ದೊರೆ ಮನೆತನ ಒಂದು ಉಂಟಲ್ಲ, ಅದು ಒಬ್ಬ ದೊರೆದು ಬುದ್ಧಿಗೇಡಿತನದ ಕತೆ ಹೇಳ್ತಾರೆ. ನಮ್ಮ ದೊರೆ ಒಬ್ಬನೇ ಅಲ್ಲ ಬುದ್ಧಿಗೇಡಿ, ಅವನ ಜೊತೆ ಜನ ಇಂಥವ್ರು ಬೇರೆಯವರು ಇದ್ದದ್ದುಂಟು ಅಂತ ಹೇಳೋಕೆ ಈ ಮಾತು ಎತ್ತಿದ್ದಿ. ಪಕ್ಕದ ಆ ರಾಜ್ಯದ ದೊರೆನೂ ಅವನು? ಹೌದು, 100 ವರ್ಷಕ್ಕೆ ಹಿಂದಿನ ಮಾತು. ಆಗ ಈ ರಾಜ್ಯಗಳು ಹೊಸತಾಗಿ ಹುಟ್ಟಿಕೊಂಡಿದ್ದವು. ಈ ಸಂಗತಿ ನಿಮಗೆ ತಿಳಿದಿರ್ಬೇಕಲ್ಲ, ಬಿಡಿಸಿ ಹೇಳು. ನನಗೆ ತಿಳಿದಿರೋ ಸಂಗತಿನ ಹೇಳ್ತೀನಿ. ಈ ರಾಜ್ಯ ಇವೆಲ್ಲ ಇವೆಲ್ಲ ಸ್ವಾಮಿ 5-6 ಪುಡಿ ರಾಜ್ಯ. ಪುಡಿ ರಾಜ್ಯ 6 ಪುಡಿ ರಾಜರು, 6. ಇವರೇನು ಆಳೋ ಮಂದಿನ? ಬ್ರಾಹ್ಮರು. ದೇವರ ಅಂಶದ ದೊರೆ ಇದ್ದ ಶಿವಾಜಿ ಮಹಾರಾಜ, ಒಬ್ಬರೇ ಒಬ್ಬ ಸರದಾರನ ಮಗ, ಧೀರ. ಬಾದಶಾಹನಿಗೆ ಸುಲ್ತಾನನಿಗೆ ಎದುರು ಬಿದ್ದ, ರಾಜ್ಯ ಕಟ್ಟಿದ, ಮಹಾರಾಜ ಆದ. ಅವನ ಮಗ ಮೊಮ್ಮಗ ಸುಖವಾಗಿ ಉಂಡರು, ಬೆಳೆದರು, ರಾಜ್ಯ ನಡೆಸೋಕೆ ಚಾತಿ ಇಲ್ಲ. ಅವರ ಮಂತ್ರಿಗಳಾಗಿದ್ದ ಬ್ರಾಹ್ಮಣರು ರಾಜರಿಗಿಂತ ದೊಡ್ಡವರಾದರು, ತಾವೇ ರಾಜರು ಆದರು, ರಾಜನ ಗೊಂಬೆ ಮಾಡಿದರು. ಈ ರಾಜರ ಹೆಣ್ಣು ಮಕ್ಕಳನ್ನ ಮದುವೆ ಆದವರು ಮಾವನ ಮನೆ ಅಧಿಕಾರ ನಡೆಸ್ತಾ 10 ನಾಡಿನಲ್ಲಿ ದಳವಾಯಿಯಾಗಿ ನಿಂತರು. ಪರಂಗಿ ಬಂದ, ಪೇಟೆ ಮನೆಯನ್ನ ಮುರಿದ. ಆಗ ಈ ಜನ, ನಮ್ಮ ನಮ್ಮ ನಾಡಿನಲ್ಲಿ ನಾವು ರಾಜರು, ನಮ್ಮನ್ನ ನಡೆಸಿ, ನಾವು ನಿಮ್ಗೆ ಕಪ್ಪ ಕೊಡ್ತೀವಿ ಅಂದರು. ಪರಂಗಿಯವರು 100 ನಾಡಿನಲ್ಲಿ ತಮ್ಮವರು 100 ಜನನ ನಾಯಕರಾಗಿ ನಿಲ್ಸೋಕೆ ಆದೀತ, ಒಳ್ಳೇದಾಯ್ತು ಅಂದರು. ನಮ್ಮ ಕೈ ಕೆಳಗಿರಿ, ನಮ್ಮ ನಮ್ಮ ಮಾತು ನಡೆಸಿ, ನಿಮ್ಮನ್ನ ರಾಜರು ಅಂತ ಕರಿತೀವಿ, ಕಪ್ಪ ಕೊಡಿ, ಜನನ ಚೆನ್ನಾಗಿ ನೋಡ್ಕೊಳ್ಳಿ, ನೋಡ್ಕೊಳ್ಳಿಲ್ಲ ಅಂತ ದೂರ್ ಬಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ, ಎಚ್ಚರ ಅಂದರು. ಆ ಹುಲಿಗೆ ಎದುರು ಈ ಕಾಡು ಬೆಕ್ಕು ಎಲ್ಲ ಅಪ್ಪಣೆಯೇ ಅಪ್ಪಣೆಯೇ ಎಂದವು. ಪುಟ್ಟ ಪುಟ್ಟ ಹುಲಿ ಆದವು. ಜನಿವಾರ ಹಾಕ್ಕೊಂಡು ದರ್ಬೆ ಹಿಡ್ಕೊಂಡು ಬ್ರಾಹ್ಮಣನಾಗಿರ್ಬೇಕಾದವನು ಗಾದಿ ಮೇಲೆ ಕೂತು ಕತ್ತಿ ಹಿಡಿದು ದೊರೆ ಅಂತ ಕರ್ಕೊಂಡ್ರೆ ಏನಾಯ್ತು ಸ್ವಾಮಿ? ದೊರೆ ಆದಾನ. ಹೊರಗಿನವನು ಮೇಲೆ ಬಿದ್ದು ದೇಶದಲ್ಲಿ ಗಲಭೆ ಇಲ್ಲದೆ ನೋಡಿಕೊಂಡ. ಇವರು ಈ ಪುಡಿ ರಾಜ್ಯಗಳಲ್ಲಿ ಪುಡಿ ರಾಜರಾಗಿ ಸುಖವಾಗಿ ಊಟ ಮಾಡುತ್ತಾ ದಿನ ನೂಕಿದರು. ಪಕ್ಕದ ರಾಜ್ಯ ಹೊಸದಾಗಿ ರಾಜ್ಯ ಆಗಿ ನಿಂತ ದಿನದಲ್ಲಿ ಅದಕ್ಕೆ ರಾಜನಾಗಿ ಮಂತ್ರಿ ದೊರೆಯ ಅಳಿಯ ಒಬ್ಬ ಇದ್ದ. ಅವನೇ ಹೊಸ ದೊರೆ. ನೀವು ಹೇಳೋ ಹಂಗೆ ವಂಶದ ಮೂಲ ಪುರುಷ, ಮಧ್ಯ ವಯಸ್ಸು, ಹೆಂಡತಿ ಇದ್ರು, 2 ಮಕ್ಕಳು. ಯಜಮಾನ ದೊರೆ ಆದ ಮೇಲೆ ಹೆಂಡತಿ, ರಾಣಿ, ಮಕ್ಕಳು, ರಾಜಕುಮಾರರು. ರಾಣಿ ತುಂಬಾ ಚೆಲುವೆ, ರಾಜನಿಗೆ ಅವಳು ಅಂದ್ರೆ ಪೂರಾ ಮೋಹ. ಅವಳು ಏನು ಬಯಸಿದ್ರೆ ಅದೆಲ್ಲವನ್ನು ಮಾಡಿಕೊಡೋನೆ. ಆ ಊರಿನ ಪಕ್ಕದಲ್ಲೂ ದೊಡ್ಡ ಹೊಳೆ ಇದೆ ನೋಡಿ, ಅದರ ಬದಲಿ ಒಬ್ಬ ಸ್ವಾಮಿ ಒಂದು ಆಶ್ರಮ ಮಾಡಿಕೊಂಡು ಇದ್ದ. ಊರಿನ 10 ಜನ ಹಿರಿಯರು ಸ್ವಾಮಿನ ನಡೆಸ್ಕೊಳ್ತಿದ್ರು. ಆಶ್ರಮ ಇದ್ದ ಆ ತಾವು ಈ ಸ್ವಾಮಿ ಮಾಡೋ ಜಪಕ್ಕೆ ಸ್ನಾನಕ್ಕೆ ಅನುಕೂಲವಾಗಿತ್ತು. ಅಲ್ಲಿ ಒಂದು ಹೊಳೆ ಸ್ವಲ್ಪ ದಡದ ಒಳಕ್ಕೆ ಬಂದು ತಿರುಗಿ ಅಷ್ಟು ದೂರದಲ್ಲಿ ಹಿಂದಕ್ಕೆ ಹೋಗೋದು, ಮಧ್ಯ ನೀರು, ಒಳ್ಳೆ ಒಂದು ಹೊಂಡ. ಆಶ್ರಮ ಅಲ್ಲಿ ಆವಾಗಿಂದ ಇತ್ತೋ ಯಾರೂ ಕಾಣರು. ರಾಣಿ ಒಂದಿನ ಹೊಳೆಯಲ್ಲಿ ಸ್ನಾನ ಮಾಡೋಕೆ ಹೊರಟು ಜನಕ್ಕೆ ಕಾಣದಂತೆ ಮರೆಯಾಗಿರುವ ಒಂದು ತಳ ಹುಡ್ಕೋತಾ ಈ ಹೊಂಡದ ಬಳಿ ಬಂದಳು. ಇದೇನು, ತನಗೆ ಆಗಿರುವ ಒಂದು ಹೊಂಡ ಅಂತಲೇ ಅವಳಿ ಕಂಡಿತು. ಅಲ್ಲಿ ನಿಂತಳು, ನೀರಲ್ಲಿಳಿದಳು, ಮಿಂದು ಅರಮನೆಗೆ ಬಂದಳು. ತಿಂಗಳ ದಿನ ಕಳೆದಿದೆ, ತಿರುಗಿ ಒಂದು ಪರ್ವದ ದಿನ ರಾಣಿ ಹೊಳೆಯಲ್ಲಿ ಮೀಯಬೇಕು ಅಂದ್ಕೊಂಡಳು. ಹಿಂದಿನ ಸಲ ಆಕೆ ಮಿಂದಿದ್ದ ತಳದಲ್ಲಿ ಇನ್ನಷ್ಟು ಮರೆ ಇರೋ ಹಾಗ ತಡಿಕೆನ ತಂದು ಕಟ್ಟಿ ಅಂತ ಅರಮನೆಯವರು ಜನನ ಕಳಿಸಿದರು.
ಆ ಜನ ಬರುವ ವೇಳೆಗೆ ಸ್ವಾಮಿಗಳು ಅಲ್ಲಿ ಸ್ನಾನ ಕೇಳಿದ್ರು, ಯಾರಪ್ಪ ನೀವು ಅಂತ ಕೇಳಿದ್ರು. ರಾಣಿಯವರು ಇಲ್ಲಿ ಸ್ನಾನ ಮಾಡೋಕೆ ಬರ್ತಾರೆ, ಸ್ನಾನಕ್ಕೆ ಅಂತ ಒಂದು ಮರಕಟ್ಟಿ ಅಂತ ಕಳಿಸಿದ್ದಾರೆ, ಕಟ್ಟೋಗೆ ಬಂದಿದ್ದೀವಿ ಎಂದರು. ಸ್ವಾಮಿಗಳ ಶಿಷ್ಯ ಹತ್ತಿರ ಇದ್ದವನು ಅಲ್ಲಿಗೆ ಬಂದರು. ಇವರು ಮಾತನ್ನು ಕೇಳಿ, ಅಪ್ಪ ಇದು ಆಶ್ರಮದ ಹೊಂಡ, ಸ್ವಾಮಿಗಳು ಇಲ್ಲೇ ಸ್ನಾನ ಮಾಡ್ತಾರೆ, ದಡದ ಮೇಲೆ ಕುಳಿತು ಜಪ ಮಾಡ್ತಾರೆ, ರಾಣಿಯವರು ಇದನ್ನ ತಕೊಳ್ಳೋದು ಬೇಡ ಅಂತ ಹೇಳಿದೆವು ಅಂತ ತಿಳಿಸಿ ಎಂದರು. ಸ್ವಾಮಿ ಏನು ಹೇಳಲಿಲ್ಲ, ಜನ ಹೋಗಿ ರಾಣಿಗೆ ಹೇಳಿದರು. ಆಕೆಗೆ ಕೋಪವೋ ಕೋಪ, ಊರಿನ ಬದಿಗೆ ಹರಿಯೋ ಹೊಳೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು, ತಾನೇ ಆಗಿರುವ ಒಂದು ಹೊಂಡನ ನನ್ನ ಹೊಂಡ ಅನ್ನೋದಕ್ಕೆ ಈ ಸ್ವಾಮಿ ಯಾರು, ಅಲ್ಲಿ ಸ್ನಾನ ಮಾಡ್ತೇನೆ ಅನ್ನೋದು ನಾನು ರಾಣಿ, ನಾನು ಸ್ನಾನ ಮಾಡ್ತೇನೆ ಅಂದ್ರೆ ನೀನಲ್ಲಿ ಬರ್ಕೂಡುದು ಅಂತ ಯಾರು ಹೇಳಿದ್ರು, ಹೋಗಿ ಮರ ಕಟ್ಟಿ ಹೋಗಿ ನಾ ಹೇಳಿದೆ ಅಂತ ಸ್ವಾಮಿಗಳಿಗೆ ತಿಳಿಸಿ ಅಂದ್ರು. ಆ ಹೊತ್ತು ಈ ಜನ ಹೋಗಿ ಮರ ಕಟ್ಟಿದರು, ರಾಣಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರು. ಸ್ನಾನ ಮಾಡಿಕೊಂಡು ಬಂದದ್ದೇ ರಾಣಿಗೆ ತೋರಿತು, ಇನ್ನೊಂದು ಸಲಕ್ಕೆ ಇಷ್ಟೆಲ್ಲ ಮಾತು ಬರಬಾರದು, ಸ್ವಾಮಿನ ಈ ಸ್ಥಳದಿಂದ ಬಿಡಿಸಿ ಬೇರೆ ಕಡೆಗೆ ಕಳಿಸ್ಬೇಕು, ಇದನ್ನ ನಾನು ಹೇಳುವಂತಿಲ್ಲ, ದೊರೆ ಕೈಲಿ ಹೇಳಿಸ್ಬೇಕು. ಆ ಹೊತ್ತೇ ಅವಳು ದೊರೆಗೆ ಮಾತು ತಿಳಿಸಿದಳು. ದೊರೆ ಮನೆ ಮಾರ್ತೆ ಮಣಿಯನ್ನ ಕರೆದು, ಹೊಳೆ ಬದಲಿ ಆಶ್ರಮ ಇದೆಯಂತೆ, ಅಲ್ಲಿ ಒಬ್ಬ ಸ್ವಾಮಿ ಇದಾರಂತೆ, ರಾಣಿ ಅದರ ಇರುವ ತಗ್ಗಿನ ಹೊಂಡದಲ್ಲಿ ತಮಗೆ ಸ್ನಾನಕ್ಕೆ ಅನುಕೂಲವಾಗಿದೆ, ಸ್ವಾಮಿ ಅದನ್ನು ನನಗೆ ಬಿಟ್ಕೊಡ್ಬೇಕು ಅಂತಿದ್ದಾರೆ, ಸ್ವಾಮಿ ಆಶ್ರಮನ ಬೇರೆ ಕಡೆ ಕಟ್ಕೊಳ್ಳಿ, ಅವರಿಗೆ ಸ್ಥಳ ಹುಡುಕಿ ತಿಳಿಸಿದರೆ ನಾವೇ ಆಶ್ರಮ ಕಟ್ಟಿಕೊಡುತ್ತೇವೆ ಅಂತ ಹೇಳಿ ಅಪ್ಪಣೆ ಮಾಡಿದ. ಮನೆಯ ವಾರ್ತೆಯವನು ರಾಣಿಯವರು ಬಹಳ ಅಂದರೆ ವರ್ಷದಲ್ಲಿ 10 ದಿವಸ ಹೊಳೆಗೆ ಹೋದರು, ಅದಕ್ಕಾಗಿ ಸ್ವಾಮಿಗಳನ್ನ ಬೇರೆ ಕಡೆ ಆಶ್ರಮ ಮಾಡಿಕೊಳ್ಳಿ ಅಂತ ಯಾಕೆ ಹೇಳಬೇಕು, ರಾಣಿಯವರು ಬಳಸ್ಬೇಕು ಅಂದ ದಿನ ಹೊಂಡನ ನಮಗೆ ಬಿಟ್ಕೊಡಿ ಅಂತ ಹೇಳಿದರೆ ಸಾಕಲ್ಲ ಎಂದ. ಅದು ಸರಿಯೇ, ರಾಣಿಯವ್ರನ್ನ ಇದಾಗಬಹುದೇ ಅಂತ ಕೇಳಿ ಎಂದ. ಮನೆ ವಾರ್ತೆ ರಾಣಿಯವ್ರನ್ನ ಕೇಳಿದ. ಅವರು ಈಗ ಇರುವಂತೆ ವರ್ಷದಲ್ಲಿ 10 ದಿನ ಅನ್ನಬಹುದು, ಸ್ಥಳ ಚೆನ್ನಾಗಿದೆ ಅಂತ ಇನ್ನೂ 10 ದಿನ ಅಲ್ಲಿಗೆ ಹೋಗೋಣ ಅನ್ನಿಸಿದರೆ ಒಂದೊಂದು ಸಲವೂ ಸ್ವಾಮಿ ಅಪ್ಪಡೆ ಕೇಳೋಕೆ ಆಗುತ್ತದೆಯೇ, ಹೊಂಡನ ನಮ್ಮ ವಶಕ್ಕೆ ತಗೊಳ್ಕೊಳ್ಳೋದೇ ಸರಿ, ಹೆಂಗಸರ ಸ್ನಾನಕ್ಕೆ ಹೆಚ್ಚು ಮರೆ ಹೊರಚು ಇರಬೇಕು, ಸ್ವಾಮಿ ಎಲ್ಲಿ ಸ್ನಾನ ಮಾಡಿದರೆ ಬೇಡ ಅಂದಿತ್ತು, ಆಶ್ರಮನ ಬೇರೆ ಕಡೆ ಕಳಿಸೋದೇ ಸರಿ ಎಂದಳು. ಇದು ದೊರೆಗೆ ವರದಿ ಆಯಿತು. ದೊರೆ ನಾನು ಆಗ್ಲೇ ಹೇಳಿದ್ನಲ್ಲ, ಹಾಗಂತ ಸ್ವಾಮಿಗೆ ಅರಿಕೆ ಮಾಡು ಎಂದ. ಸ್ವಾಮಿಗಳು ಒಪ್ಪಲಿಲ್ಲ. ಆಶ್ರಮ ಎಷ್ಟೋ ಕಾಲದಿಂದ ಇಲ್ಲಿ ಇದ್ದಿದೆ, ಅರಮನೆಯ ಮಂದಿ ಅನುಕೂಲ ಬಹಳ ಮುಖ್ಯ, ಅಡ್ಡಿ ಇಲ್ಲ, ಅವರು ಬೇಕಾದಾಗ ಹೊಂಡನ ಬಳಸ್ಲಿ, ಮರಗಿರೆ ಬೇಕು ಅಂದ್ರೆ ಕಟ್ಟಿಸಿಕೊಳ್ಳಿ, ಆಶ್ರಮನ ಇಲ್ಲಿಂದ ಕಳಚೋದ್ ಬೇಡ, ನಾವು ಕೇಳಿಕೊಂಡೆವಂತ ಪ್ರಭುಗಳಿಗೆ ರಾಣಿಯವರಿಗೆ ತಿಳಿಸಿ ಎಂದರು. ರಾಣಿ ಒಪ್ಪಲಿಲ್ಲ. ಅಂದ ಮೇಲೆ ರಾಜ ಒಪ್ಪು ಹಾಗಿಲ್ಲ, ರಾಜರು ಆಗೋದಿಲ್ಲ ಅಂತ ಹೇಳಿ ಕಳಿಸಿದರು. ಮಾರನೇ ದಿನ ಸ್ವಾಮಿ ತನ್ನ ಶಿಷ್ಯನ ತಮ್ಮ ಪರವಾಗಿ ದೊರೆಗೆ ಒಂದು ಅರಿಕೆ ಮಾಡಲು ಕಳಿಸಿದರು. ಅರಮನೆಯ ಮಂದಿ ಹೊಂಡನ ಬೇಕಾದಾಗ ಬೇಕಾದಂತೆ ಉಪಯೋಗಿಸಲಿ, ಅವರು ಬಳಸುವ ವೇಳೆಯಲ್ಲಿ ನಾವು ಹತ್ತಿರ ಹೋಗುವುದಿಲ್ಲ, ನಮಗೆ ಈಗ ಇರುವ ಸ್ಥಳ ಅನುಕೂಲವಾಗಿದೆ, ಬಹುಕಾಲದಿಂದ ಒಗ್ಗಿದೆ, ಇದನ್ನು ಬಿಟ್ಟು ಹೋಗಿ ಎಂದು ಅಪ್ಪಣೆ ಮಾಡುವುದು ಬೇಡ, ಇಷ್ಟನ್ನು ತಿಳಿಸಿ ನಾವಿಲ್ಲಿ ನಿಲ್ಲಬಹುದು ಎಂದು ಅಪ್ಪಣೆಯನ್ನು ಪಡೆದು ಬಾ, ಮಾತು ಏನೇ ಆದರೂ ನಯ ತಪ್ಪಬಾರದು, ಕೋಪ ತಾಪದ ಗೋಜು ಬೇಡ. ಶಿಷ್ಯ ಅಪ್ಪಣೆ ಸ್ವಾಮಿ ಎಂದ. ದೊರೆಯ ಬಳಿಗೆ ಬಂದ. ಸ್ವಾಮಿಗಳ ಕಡೆಯಿಂದ ಯಾರೋ ಬಂದಿದ್ದಾರೆ, ಪ್ರಭುಗಳನ್ನು ಕಾಣಬೇಕು ಎನ್ನುತ್ತಾರೆ ಅಂತ ಸೇವಕ ದೊರೆಗೆ ತಿಳಿಸಿದ. ಬರ ಹೇಳು. ಶಿಷ್ಯ ದೊರೆಯ ಬಳಿಗೆ ಹೋದ, ದೊರೆಗೆ ನಮಸ್ಕಾರ ಮಾಡಿದ. ಏನಯ್ಯ ನೀವು ಬಂದಿರೋದು, ಸ್ವಾಮಿ ಕಳಿಸಿದರೆ ಎಂದ. ಶಿಷ್ಯ ಹೌದು, ಒಂದರಿಕೆ ಮಾಡು ಅಂತ ಕಳಿಸಿದ್ದಾರೆ. ಏನು ಅರಿಕೆ? ವಿವರವಾಗಿ ಶಿಷ್ಯ ಎಲ್ಲವನ್ನು ಹೇಳಿದ. ಸ್ವಾಮಿಗಳನ್ನ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗು ಎಂದು ಹೇಳುವುದು ಮಾತ್ರ ಬೇಡ, ಅಷ್ಟೇ ಅವರ ಪ್ರಾರ್ಥನೆ. ಅಯ್ಯ, ರಾಣಿಯವರು ತಮ್ಮ ಸ್ಥಾನಕ್ಕೆ ಅನುಕೂಲವಾದ ಸ್ಥಳ ಅಂತ ಹೊಳೆದಡದ ಒಂದು ಭಾಗವನ್ನು ಬಯಸಿದರೆ ಸ್ವಾಮಿ ಅದಕ್ಕೆ ಅಡ್ಡಿ ಮಾಡಬಹುದೇ? ಹೆಣ್ಮಕ್ಕಳು ಸ್ನಾನ ಮಾಡೋ ಸ್ಥಳ ಮೇಲ್ಗಡೆ ಬದಿಲಿ ನಾವು ಇರುತ್ತೇವೆ ಅನ್ನಬಹುದೇ? ಇದೇನು ಹುಚ್ಚರ ಮಾತು ಆಗಿದೆಯಲ್ಲ? ಶಿಷ್ಯನಿಗೆ ತೂಕ ತಪ್ಪಿತು. ಗುರು ಇವನನ್ನು ಹುಚ್ಚ ಎಂದ. ಅವನಿಗೆ ಆ ಕ್ಷಣ ಕಂಡದ್ದು ಅಷ್ಟೇ, ಮಿಕ್ಕ ಎಲ್ಲ ಮಾತು ಮರೆತು ಹೋಯಿತು. ಪ್ರಭುಗಳೇ, ನಮ್ಮ ಗುರುಗಳನ್ನು ಹುಚ್ಚರು ಅಂತಿದ್ದೀರಿ, ಈ ಮಾತು ಹುಚ್ಚು, ದೊಡ್ಡ ಸ್ಥಳದಲ್ಲಿ ಇರೋರು ದೊಡ್ಡ ಮಾತಾಡಿ ಎಂದ. ಏಯ್ ನಾಲಿಗೆ ಬಿಗಿ ಹಿಡಿ, ದೊಡ್ಡ ಸ್ಥಳದಲ್ಲಿರೋರ್ನ ದೊಡ್ಡವರು ಅಂತ ಮಾತಾಡಿಸು, ಮರೆತರೆ ತಲೆ ತೆಗೆದೇವು. ಏ ಪ್ರಭು, ಗುರುಗಳನ್ನ ಹುಚ್ಚ ಅಂದಿದ್ದಿ, ಇದು ಹುಚ್ಚು ಮಾತು ತಪ್ಪಾಯ್ತು ಅಂತ ಒಪ್ಪಿಕೋ. ಒಪ್ಪಲಿಲ್ಲ, ನೀನು ಈ ಪಾತಕಕ್ಕೆ ಮುಂದಿನ ಜನ್ಮದಲ್ಲಿ ಹುಚ್ಚನಾಗಿಯೇ ಹುಟ್ಟುತ್ತೀಯ. ಇದನ್ನ ನಾನು ಹೇಳಿದ್ದಕ್ಕೆ ನೀನು ತಲೆ ತೆಗಿತೀನಿ ಅಂದ್ರೆ ತಲೆ ತೆಗಿತಲೇನ, ಇನ್ನೊಂದು ಜನ್ಮಕ್ಕೆ ತೆಗೆತಲೆಯೋ ಚಾಂಡಾಲನಾಗ್ತಿ. ನಮ್ಮ ಗುರುಗಳು ಸತ್ಯವಂತರಾದ್ರೆ ಈ ಮಾತು ತಪ್ಪೋದಿಲ್ಲ, ಜೋಕೆ ಎಂದ ಕೋಪದಲ್ಲಿ. ಈ ಮಾತನ್ನ ಆಡಿ ಕೋಪದಲ್ಲಿ ಈ ಮಾತನ್ನ ಆಡಿ ಶಿಷ್ಯ ಹೊರಟೆ ಬಿಟ್ಟ. ಇವನ ದಿಟ್ಟತನ ನೋಡಿ ದೊರೆ ಬೆರಗಾದ. ಅವನ ತಡಿ ಅಂತ ಆಳಿಗೆ ಹೇಳೋಕೆ ಕೂಡ ಆಗಲಿಲ್ಲ. ಕ್ಷಣ ಬಿಟ್ಟು
ಇದು ತೋರುವ ಹೊತ್ತಿಗೆ ಶಿಷ್ಯ ಹೊರಟೆ ಹೋಗಿದ್ದ. ಇನ್ನವನ ಕರೆಯೋದೇನು ಅಂತ ಆದರೆ ಸುಮ್ಮನಾದ. ಮಾತು ಹೀಗೆ ಕೆಡದೇ ಇದ್ದಿದ್ರೆ ಸ್ವಾಮಿ ಆ ಸ್ಥಳ ಬಿಡೋದು ಅನ್ನೋದು 4 ದಿವಸ ಆಚೆ ಆಗಬಹುದಿತ್ತು ಏನು? ಆ ಸ್ವಾಮಿ ಇವತ್ತೇ ಸ್ಥಳ ಹೊರಡಬೇಕು, ಸ್ಥಳದಿಂದ ಅವತ್ತೇ ಹೊರಡಬೇಕು, ಅವರಿಗೆ ಬೇರೆ ಕಡೆ ಗೊತ್ತು ಮಾಡಿದ್ದೇನೆ ಅಂತ ಹೇಳಿ ಕಳಿಸಿದ. ದೊರೆ ಹತ್ತಿರ ನಡೆದ ಮಾತು ಶಿಷ್ಯ ಹೇಳಿದಾಗ, ನಾನು ಯಾವುದು ಬೇಡ ಅಂತ ಹೇಳಿದೆನು, ನೀನು ಅದನ್ನೇ ಮಾಡಿದೀಯಪ್ಪ, ನಾನು ಯಾಕೆ ಹೋಗಬೇಕು, ನೀನು ಹೋದರೆ ಸಾಕಲ್ಲ ಅಂತ ನೋಡಿದೆ. ತಪ್ಪಾಯಿತು, ಒಳ್ಳೆಯದು. ಇಷ್ಟು ಮಾತಾದ ಮೇಲೆ ನಾವು ಇಲ್ಲಿ ನಿಲ್ಲೋದು ಸರಿಯಲ್ಲ. ಈ ದೊರೆಯ ಸೀಮೆಯಲ್ಲಿ ನಮಗಿನ್ನು ಸ್ಥಳ ಇಲ್ಲ. ಹೊಳೆ ಬದಿಲಿ ಪಕ್ಕದ ರಾಜ್ಯದಲ್ಲಿ ಒಂದು ಸ್ಥಳ ಮಾಡಿಕೋಬೇಕು ದೇವರ ಇಚ್ಛೆ. ನಮಗೆ ತೀರ ಬೇಕಾದ ಸಾಮಾನು ತೆಗೆದುಕೊಂಡು ಈಗಲೇ ಹೊರಡು, ನಾನು ಬರುತ್ತೇನೆ ಎಂದರು. ತಮ್ಮನ್ನು ನಡೆಸಿಕೊಳ್ಳುತ್ತಿದ್ದ ಹಿರೇಜನಕ್ಕೆ ಕೂಡ ತಿಳಿಸದೆ 2 ಗಳಿಗೆಯಲ್ಲಿ ಸ್ಥಳವನ್ನು ಬಿಟ್ಟು ಹೊರಟು ಬಿಟ್ಟರು. ದೊರೆಯ ಸೇವಕರು ಅಪ್ಪಣೆ ತಿಳಿಸಲು ಬರುವ ವೇಳೆಗೆ ಸ್ವಾಮಿಗಳು ಹೊರಟೇ ಹೋಗಿದ್ದರು. ಇನ್ನು ಅಪ್ಪಣೆಯನ್ನು ಏನು ತಿಳಿಸೋದು ಎಂದು ಸೇವಕರು ಹಾಗೆಯೇ ಹಿಂದಿರುಗಿದರು. ದೊರೆಗೆ ಅರಿಕೆ ಮಾಡಿದರು. ಗುರು ಬೇರೆ ಸ್ಥಳವನ್ನು ಒಪ್ಪಿಕೊಳ್ಳದೆ ಹೊರಟೇ ಬಿಟ್ಟರೆ ಎಂದು ದೊರೆಗೆ ಸ್ವಲ್ಪ ಬೇಸರ ಇರುತ್ತಾ ಅವರು ಎಲ್ಲಿಗೆ ಹೋದರು, ತಾನು ಅವರಿಗೆ ಏನಾದರೂ ಸೌಕರ್ಯ ಒದಗಿಸಬೇಕು ಎನ್ನುವ ವಿಷಯ ಅವನ ಮನಸ್ಸಿಗೆ ಬರಲಿಲ್ಲ. ಇದು ಆದದ್ದು 100 ವರ್ಷಕ್ಕೆ ಹೆಚ್ಚು ಹಿಂದೆ. ಸ್ವಾಮಿಗಳೇ, 10 ವರ್ಷದ ಹಿಂದೆ ನೀವು ಸಭೆಗೆ ಬಂದಿದ್ದೀರಲ್ಲ, ಆಗ ಅಲ್ಲಿಗೆ ಈಗಿನ ದೊರೆ ರಾಣಿ ಬಂದಿದ್ದರು, ರಾಣಿ ತಂದೇನೂ ಬಂದಿದ್ದರು. ನಿಮಗೆ ಜ್ಞಾಪಕವಿದೆಯೇ? ಇದೆ. ದೊರೆ ಮಕ್ಕಳು ಇಬ್ಬರು ಅವರ ಜೊತೆಗೆ ಇದ್ದರು. ದೊಡ್ಡವನು ಉದ್ದನಾಗಿದ್ದ, ನೋಡೋಕೆ ಚೆನ್ನಾಗಿದ್ದ. ಚಿಕ್ಕವನು ಸ್ವಲ್ಪ ತಗ್ಗು, ಅವನು ಚೆನ್ನಾಗೇ ಇದ್ದ. ನೆನಪಿದೆಯೇ? ನೆನಪಿದೆ. ಆ ದೊಡ್ಡವನು ಸ್ವಾಮಿ, ನೋಡೋಕೆ ಚೆನ್ನಾಗಿದ್ದ, ಆದರೆ ಬುದ್ಧಿ ಒಂದರ್ಧ ಅಷ್ಟೇ. ಮಾತು ಚೆನ್ನಲ್ಲ, ನಡತೆ ಚೆನ್ನಲ್ಲ. ರಾಜರ ಮಗ ಅಂತ ಒಳ್ಳೆ ಬಟ್ಟೆ ಹಾಕ್ಕೊಂಡು ಬೆಳಗಿನ ಬೊಂಬೆ ಅನ್ನೋ ಹಂಗೆ ನಡೆದಾಡ್ತಾ ಇದ್ದ. ಎಷ್ಟು ಅಷ್ಟು ಹೊರತು ಅಪ್ಪನ ದಿನ ಮುಗಿದ ಮೇಲೆ ದೊರೆ ಆದಾನು, ರಾಜನ ಅಳಿಯಾನು ಅನ್ನೋ ಹಂಗೆ ಇರಲಿಲ್ಲ ಇಂದಿನದು ಅಂತ ಈ ಕಥೆನ ಕೇಳಿದ್ದ ಜನ. 100 ವರ್ಷದ ಅಂದಿನ ಶಾಪ ನಮ್ಮ ಹಿರಿಯರು ಹೇಳಿದ್ದು, ನಾವು ಕೇಳಿದ್ದು ಈಗ ಫಲ ಬಿಟ್ಟಿದೆ ಅಂತ ಅಂದುಕೊಂಡ್ರು. ಈಗ ರಾಜ್ಯ ಹೋಯ್ತಲ್ಲ, 10 ವರ್ಷದ ಹಿಂದಿನ ದೊರೆ ರಾಣಿ ಮಕ್ಕಳು ಏನಾಗಿದ್ದಾರೆ? ನನಗೆ ತಿಳಿಯದು ಸ್ವಾಮಿ, ನಾನು ಆ ಸೀಮೆಯವನಲ್ಲ. ಅವರ ಪಾಡು ಏನು ಅಂತ ನಾನು ವಿಚಾರಿಸಿಲ್ಲ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.